ಮಾಜಿ ಸಿಎಂ ಕುಮಾರಸ್ವಾಮಿಯನ್ನ ಭೇಟಿ ಮಾಡಿದ್ದಾರೆ ಕಿಚ್ಚ ಸುದೀಪ್. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ 2 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದು ನಿಖಿಲ್ ಜೊತೆ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರೆ ಸುದೀಪ್. ಜೆಡಿಎಸ್ ಪರ ಪ್ರಚಾರ ನಡೆಸುವ ಬಗ್ಗೆಯೂ ಮಾತುಕತೆ ನಡೀತಾ ಅನ್ನೋದು ಈಗಿರುವ ಪ್ರಶ್ನೆ. ಬೆಂಗಳೂರಿನ ಜೆಪಿ ನಗರದ ಎಚ್ಡಿಕೆ ನಿವಾಸದಲ್ಲಿ ಚರ್ಚೆ ನಡೆದಿದೆ. ಮಾಜಿ ಸಿಎಂ ಕುಮಾರಸ್ವಾಮಿಯನ್ನ ಕಿಚ್ಚ ಸುದೀಪ್ ಭೇಟಿಯಾಗಿದ್ದು ಪ್ರಸ್ತುತ ರಾಜಕಾರಣದ ಕುರಿತಾಗಿ 2 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಇದರ ಜೊತೆಗೆ ನಿಖಿಲ್ ಜೊತೆ ಸಿನಿಮಾ ಮಾಡೋದಕ್ಕೆ ಕುರಿತಾಗಿ ಕೂಡ ಮಾತುಕತೆ ನಡೆಸಿದ್ದಾರೆ. ಆದರೆ ಈಗ ರಾಜಕೀಯ ಸುದ್ದಿಯ ಕುರಿತಾಗಿ ಏನು ಮಾತುಕತೆ ನಡೆದಿದೆ, ಜೆಡಿಎಸ್ ಪರ ಕಿಚ್ಚ ಸುದೀಪ್ ಪ್ರಚಾರ ಮಾಡ್ತಾರಾ, ಆ ಕುರಿತಾಗಿ ಮಾತುಕತೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಆರಂಭದಿಂದಲೂ ಇದೊಂದು ಮಾತು ಕೇಳಿ ಬರ್ತಾ ಇತ್ತು, ಜೆಡಿಎಸ್ನ ಪಾಲಿಗೆ ಸ್ಟಾರ್ ಪ್ರಚಾರಕರಾಗ್ತಾರಾ ಸುದೀಪ್ ಅಂತ. ಈ ಭೇಟಿಯ ಹಿನ್ನೆಲೆ ಏನು? ನಾಯನ, ಜೆಪಿ ನಗರದ ಎಚ್ ಡಿ ಕುಮಾರಸ್ವಾಮಿ ಅವರ ಮನೆಗೆ ಇವತ್ತು ನಟ ಸುದೀಪ್ ಅವರು ಭೇಟಿ ಕೊಟ್ಟಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಜೊತೆಯಲ್ಲಿ ಸಿನಿಮಾ ಮಾಡುವ ಉದ್ದೇಶದಿಂದ ಆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸುದೀಪ್ ಅವರು ಭೇಟಿ ಕೊಟ್ಟಿದ್ರು. ಸುಮಾರು 2 ಗಂಟೆಗಳಿಗೂ ಹೆಚ್ಚು ಕಾಲ ಕುಮಾರಸ್ವಾಮಿ ಅವರ ಜೊತೆ, ಅವರ ಕುಟುಂಬದ ಜೊತೆ ಸುದೀಪ್ ಚರ್ಚೆ ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಯಲ್ಲಿ ಚುನಾವಣೆಗೆ ಇನ್ನೇನು ದಿನಗಣನೆ ಇರುವಂತಹ ಸಂದರ್ಭದಲ್ಲಿ ಸುದೀಪ್ ಕುಮಾರಸ್ವಾಮಿ ಅವರ ಮನೆಗೆ ಭೇಟಿ ಕೊಟ್ಟಿರುವಂತದ್ದು ಇದಕ್ಕೆ ರಾಜಕೀಯ ವಲಯದಲ್ಲೂ ಸಹ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಜೆಡಿಎಸ್ ಪರವಾಗಿ ಮುಂದಿನ ದಿನಗಳಲ್ಲಿ ಸುದೀಪ್ ಅವರು ಪ್ರಚಾರಕ್ಕೆ ಬರ್ತಾರಾ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಸಹಜವಾಗಿ ಚುನಾವಣೆ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಭೇಟಿಗಳು ಇಂಥ ಒಂದು ಚರ್ಚೆಗಳನ್ನ ಹುಟ್ಟು ಹಾಕ್ತವೆ. ಹಾಗಾಗಿ ಯಾವ ಒಂದು ಮಾತುಕತೆ ನಡೆಯುತ್ತೆ ಅನ್ನುವಂತಹ ವಿವರಗಳು ಇನ್ನೂ ಬಹಿರಂಗ ಆಗಿಲ್ಲ. ಆದ್ರೂ ಸಹ ರಾಜಕೀಯ ವಲಯದಲ್ಲಿ ಈ ಬಗ್ಗೆ ಚರ್ಚೆಗಳು ನಡೀತಾ ಇರೋದಂತೆ ಸತ್ಯ ಅಂತ ಹೇಳ್ಬೋದು ಭಾವನಾ. ಎಸ್, ಧನ್ಯವಾದ ಸುರೇಶ್ ನಿಮ್ಮ ಮಾಹಿತಿಗೆ. ಜೆಡಿಎಸ್ನ ಸ್ಟಾರ್ ಕ್ಯಾಂಪೇನರ್ ಆಗ್ತಾರಾ ಕಿಚ್ಚ ಸುದೀಪ್ ಅನ್ನೋ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಜೆಡಿಎಸ್ ಎಚ್ಡಿಕೆ ನಿವಾಸದಲ್ಲಿ 2 ಗಂಟೆಯ ಕಾಲ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ನಿಖಿಲ್ ಜೊತೆ ಸಿನಿಮಾ ಮಾಡ್ತಾರಾ ಅನ್ನೋದು ಕೂಡ ಈಗ ತೀವ್ರ ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ.